ಇದು ಬೆಟ್ಟ ನಾವು ಹೋಗ್ಬೇಕಾಗಿರೋದು. ಸೊ ಇದರಲ್ಲಿ ಸ್ಟೌವ್, ಗ್ಯಾಸ್, ಫುಡ್ ಐಟಮ್ಸ್, ಟೆಂಟ್ ಎಲ್ಲ ಇಲ್ಲ. ಅದೇ ನಮ್ದು ಕಂಟಿನ್ಯೂಸ್ ಆಗಿ ಇವತ್ತಿಂದ 3 ದಿನ ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಸೊ ನೋಡಿ ಹೆವಿ ಆಗಿದೆ ಅಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಮಹಾರಾಷ್ಟ್ರ ಸಿರೀಸ್ ಡೇ 2. ನಿನ್ನೆ ಬಂದು ಲೈಕ್ ಡೇ 1 ಅಂದರೆ ನಾವು ಹರಿಹರ ಫೋರ್ಟ್ಗೆ ಹೋಗಿದ್ವಿ. ಅಲ್ಲಿ ಕ್ರೇಜಿ ಅಂದರೆ ಹೆವಿ ಡೆಡ್ಲಿಯೆಸ್ಟ್ ಟ್ರೆಕ್ ಮಾಡಿದ್ದೀವಿ. ಫುಲ್ ಕ್ರೇಜಿ ಆಗಿದೆ, ಹೋಗಿ ನೋಡ್ಬೋದು ನೀವು ಒಂದ್ಸಲ. ಐ ಬಟನಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಇವತ್ತು ಬಂದು ಇವತ್ತು ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಸೊ ಮಹಾರಾಷ್ಟ್ರದಲ್ಲಿ ಕ್ಯಾಂಪಿಂಗ್ ಎಲ್ಲಿ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ನಾವು ತೋರಿಸ್ತೀವಿ, ಬನ್ನಿ. ಬೆಸ್ಟು ಅಂದರೆ ಚೀಪ್ ಪ್ರೈಸ್ಗೆ, ಆಮೇಲೆ ಕಮ್ಮಿ ದುಡ್ಡು, ಕಮ್ಮಿ ಫುಲ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಕ್ಯಾಂಪಿಂಗ್ ಮಾಡಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಎಲ್ಲ ತೋರಿಸ್ತೀವಿ. ಸೊ ಎಲ್ಲಿ ಏನು ಎತ್ತ ಎಲ್ಲ ಹೋಗ್ತಾ ಹಂಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಹಿಂದೆಗಡೆ ಫುಲ್ ಬ್ಯಾಕ್ ಪ್ಯಾಕ್ ಆಗಿದೆ, ಆಮೇಲೆ ನನ್ನ ಚೇರ್ ಒಂದಿಲ್ಲ ಇದೆ ಡೆಕತ್ಲ ಒಂದು, ಆಮೇಲೆ ನಮ್ಮ ಗೋಲ್ಡನ್ ಅವ್ರು ಬಂದುಬಿಟ್ಟು ಟೆಂಟ್ ಎತ್ಕೊಂಡು ಅವ್ರ ಲಗೇಜ್ ಎತ್ಕೊಂಡು ಕೆಳಗಡೆ ಇದ್ದಾರೆ. ಸೊ ಗಾಡಿನೂ ರೆಡಿಯಾಗಿದೆ, ರೂಮ್ ಚೆಕ್ಔಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ಇನ್ನೂ ಒಂದು 80-90 kilometers ಹೋಗಬೇಕು. ಸೊ ಬನ್ನಿ, ಸಿಗೋಣ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದುಬಿಟ್ಟು ಬೆಳಿಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಬಿಡೋಣ ಅಂತ. ಆದರೆ ಯಾವ ರೇಂಜಿಗೆ ಸುಸ್ತಾಗ್ಬಿಟ್ಟಿದ್ವಿ ಅಂದರೆ ನಾನು ಹರಿಹರ ಮಾಡಿ ಫುಲ್ ಕಂಪ್ಲೀಟ್ ನಾನು 4 ಗಂಟೆಗೆ ಎದ್ದು ಇಲ್ಲ ಮಲಿಕೊಂಡೆ. ಸೀರಿಯಸ್ ಆಗಿ ಆಗ್ತಾ ಇಲ್ಲ, ಕೈ ಕಾಲೆಲ್ಲ ಹಿಡ್ಕೊಬಿಟ್ಟಿದೆ ನೋವುಗೆ. ನಾನು ಅದಕ್ಕೆ ಹೇಳಿದ್ದೆ ಲೇಟಾಗಿ ಇಲ್ಲ 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 4 ಗಂಟೆಗೆ ಎದ್ದು ಬಿಡೋಣ. ಸೊ ಇವಾಗ ಆಕ್ಚುಲ್ ಆಗಿ 7:30 ಅಲ್ಲ, ಅವ್ರದ್ದು 7:30 ಆಗಿದೆ. ಸೊ ಇಲ್ಲಿಂದ ಒಂದು 3 hours ಜರ್ನಿ ಇದೆ, 80-90 kilometers ಅವಾಗಲೇ ಹೇಳಿದ್ನಲ್ಲ. ಸೊ ಹೋಗ್ತಾ ಇದೀವಿ ಬ್ರೋ. ಹಾಯ್ ಹೇಳ್ಬಿಡಿ ಬೆಳಿಗ್ಗೆದು. ಹಾಯ್. ಸೊ ನೋಡಿ ಕ್ಯಾಂಪಿಂಗ್ ಹೇಳಿದ್ನಲ್ಲ, ಟೆಂಟ್ ಇದೆ, ಕ್ಯಾಮ್ರಾ ಇದೆ, ಫುಲ್ ಲಗೇಜ್ ಎಲ್ಲ ಸೆಟಪ್ ಆಗಿದೆ ನಮ್ದು ಹಿಂದೆಗಡೆ ನೋಡಿ. ಆಮೇಲೆ ಚೇರ್ ಇದೆ, ಕುಕಿಂಗ್ ಐಟಮ್ಸ್ ಎಲ್ಲ ಬ್ಯಾಗಲ್ಲಿದೆ. ಸೊ ಕುಕ್ ಮಾಡ್ತಾ ಇದೀವಿ, ಕ್ಯಾಂಪ್ ಮಾಡ್ತಾ ಇದೀವಿ, ಅರ್ಲಿ ಮಾರ್ನಿಂಗ್ ಸನ್ರೈಸ್ ತೋರಿಸಿದೀವಿ. ಈ ವಿಡಿಯೋದಲ್ಲಿ ಫುಲ್ ಕೊನೆವರೆಗೂ ನೋಡಿ, ಕ್ರೇಜಿ ಮಜಾ ಬರುತ್ತೆ. ಕನ್ನಡದಲ್ಲಿ ಮಹಾರಾಷ್ಟ್ರಕ್ಕೆ ಬಂದು ಯಾರು ವ್ಲಾಗೇ ಮಾಡಿಲ್ಲ, ನಾವೇ ಮಾಡ್ತಾ ಇದ್ದು. ಈ ಬ್ಯಾಗು, ಈ ಬ್ಯಾಗು, ಈ ಟೆಂಟು, ಇಷ್ಟು, ಆಮೇಲೆ 2 ಬಾಡಿ, ಇಷ್ಟು ಇವತ್ತು ಗಾಡಿ ಮೇಲಿರುತ್ತೆ. ಈ ಗಾಡಿ ಎಳಿಬೇಕು ಡಿಸ್ಕವರು. ಹೆಲ್ಮೆಟ್ ಬೇರೆ ಟೈಟ್ ಇದೆ, ಆ ಹೆಲ್ಮೆಟ್ ಹಾಕಿ ಹಾಕಿ ಹೆಲ್ಮೆಟ್ ಹಾಕೋಕ್ಕಾಗಲ್ಲ. ನೋಡ್ತಾ ಇದ್ದೀರ ನೀವು, ಲಗೇಜ್ ಹೆಂಗೆ ಹಾಕೊಂಡು ಹೋಗ್ತಾ ಇದ್ದೀವಿ, ಈ ಥರ ಬಂದು ಟ್ರೆಕ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ನಾಟ್ ರೆಕಮೆಂಡೆಡ್, ಇದು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇರಿ ಬ್ರೋ ಒಂದು ನಿಮಿಷ, ಇಲ್ಲಿ ಲೊಕೇಶನ್ ಇದಾಗ್ತಾ ಇದೆ ಅಂದರೆ ನಮ್ಮ ಲೊಕೇಶನ್ಗೆ ಸೆಟ್ ಆಗಿ. ದಿಸ್ ಈಸ್ ನಾಟ್ ರೆಕಮೆಂಡೆಡ್, ಲೈಕ್ ನೀವು ಈ ಥರ ಎಲ್ಲ ಸಾಧನೆ ಮಾಡೋಕೆ ಹೋಗ್ಬೇಡಿ. ಆರಾಮಾಗಿ ಬಂದವರೆಲ್ಲ ಒಂದೊಂದು ಲಗೇಜ್ ಹಾಕ್ಕೊಳ್ಳಿ, ಇಲ್ಲ ಲಗೇಜ್ ಕಮ್ಮಿ ತೊಗೊಬನ್ನಿ. ಕ್ಯಾಂಪ್ ಮಾಡೋ ಆಸೆ ಇದ್ದರೆ ಹಿಂಗೆಲ್ಲ ಆಗುತ್ತೆ, ನಾವು ಕ್ಯಾಂಪ್ ಮಾಡೋಣ ಅಂದ್ಬಿಟ್ಟು ಇಷ್ಟೊಂದೆಲ್ಲ ತೊಗೊಬರ್ತಾ ಇದ್ದೀವಿ. ಸೊ ನೋಡಿ ಹೋಗೋದಂತ ಹೆವಿ ಟಾಸ್ಕ್ ಅಲ್ಲಿದೆ, ಒಂದು 20 kilometers ಬಂದಿದ್ದೀವಿ. ರೋಡ್ಗಳು ನಿಜ ಚೆನ್ನಾಗಿಲ್ಲ, ನೀವು ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬ್ಯಾಕು ಬೆನ್ನು ಎರಡೂ ನೋವು ಬಂದ್ಬಿಡುತ್ತೆ. ಅಲ್ಲ 20 kilometers 23 ಕೂಡ ಅಲ್ಲಾಡೋವೆ, ಎಲ್ಲ ಕಡೆ ವೈಬ್ರೇಷನ್ನು. ಇವಾಗ ನಾಷ್ಟ ಮಾಡೋದಕ್ಕೆ ನಿಲ್ಸಿದ್ದೀವಿ ಒಂದು ಕಡೆ. ಸೊ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಲೈಕ್ ಹರಿಶ್ಚಂದ್ರ ಗಡ್ ಅಂತ ಇದೆ ಅಲ್ಲಿ, ಆಮೇಲೆ ಕೊಂಕಣ್ ಕಡ್ ಅಂತಿದೆ, ಆ ಎರಡರಲ್ಲಿ ಕ್ಯಾಂಪಿಂಗ್ ಮಾಡೋದು. ಇಲ್ಲ ಅಂದರೆ ಅದಕ್ಕಿಂತ ಮುಂದೆ ಹೋದರೆ ಅದಕ್ಕಿಂತ ಚೂರು ಹಿಂದೆನೇ ರತನ್ಗಡ್ ಅಂತಿದೆ, ಸೊ ಅಲ್ಲಿ ಕ್ಯಾಂಪಿಂಗು ಮಾಡ್ಬೋದು. ಸೊ ನಮ್ಮದು ಕಂಟಿನ್ಯೂಸ್ ಆಗಿ ಇವತ್ತಿಂದ 3 ದಿನ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಸೊ ಆ 2 places ನಾವು ಎಲ್ಲಿ ಹೋಗ್ತೀವಿ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ 2 ಒಂದೇ ರೂಟಲ್ಲಿ ಇರೋದು, ಅಲ್ಲಿಂದ ಇಲ್ಲಿಗೆ ಒಂದು 5 kilometers ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ನೋಡೋಣ ಎಲ್ಲಿ ಕ್ಯಾಂಪ್ ಮಾಡ್ತೀವಿ ಅನ್ನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲ್ ಆಯಿತು ಪ್ಲೇಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ, ಹರಿಶ್ಚಂದ್ರಗಡ್ ಅಂತ ಕ್ಯಾಂಪಿಂಗ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಒಂದು 2 ಡ್ಯಾಮು ಮತ್ತು ವಾಟರ್ಫಾಲ್ಸ್ ಎಲ್ಲ ಸಿಗುತ್ತಂತೆ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಹರಿಶ್ಚಂದ್ರಗಡ್. ಅಲ್ಲ ಅಬ್ರ ಏನು ಹೇಳ್ತೀರಾ? ಅವ್ರ ರೇಂಜಿಗಿದೆ ಅಂದರೆ ಬೆಟ್ಟಗಳಿಲ್ಲಿ ಒಂದು ಬೆಟ್ಟ ಹಿಂದೆ ಇನ್ನೊಂದು ದೊಡ್ಡ ಬೆಟ್ಟ, ಅದರಿಂದ ಇನ್ನೊಂದು ದೊಡ್ಡ ಬೆಟ್ಟ. ಆದರೆ ಮೇಜರಾಗಿ ಎಲ್ಲ ಫಾಗಲ್ಲಿ ಫುಲ್ ಕವರ್ ಆಗಿಬಿಟ್ಟಿದೆ ಕಂಪ್ಲೀಟ್. ಇದೆಲ್ಲ ಫುಲ್ಲು ಹೀಗೆ ಅಂತೆ, ಎನಿ ಟೈಮ್ ಹಿಂಗೆ ಇರುತ್ತಂತೆ ಸಮ್ಮರ್ ಬಿಟ್ಟರೆ. ಸೊ ಹಿಂದೆ ನೋಡ್ಬೋದು ನೀವು, ಲೈಕ್ ಕಾಣಿಸ್ತಾ ಇದೆಯಲ್ಲ, ಗೊತ್ತಿಲ್ಲ ನೋಡಿ ತೋರಿಸ್ತೀನಿ. ಸೊ ಫುಲ್ಲು ಎಷ್ಟು ಹೈಟ್ ಇದೆ ಅಂದರೆ ಅಷ್ಟು ಹೈಟ್ ಇದೆ. ಸೊ ಕೆಳಗಡೆ ನೋಡೋಕ್ಕೂ ಅಷ್ಟೇ ಸಕ್ಕದಾಗಿರುತ್ತಂತೆ, ಫುಲ್ ಸಕ್ಕದಾಗಿದೆ ಅಲ್ಲ. ಬಟ್ ನಮ್ಮ ಗಾಡಿ ಯಾಕೋ ಹೋಗ್ತಾ ಇಲ್ಲ. ಅದು ರೆಂಟ್ ಕೊಡ್ತಾರಲ್ಲ ಬೈಕು, ಟ್ಯೂನಿಂಗ್ ಈಗಿನ ಮಾಡಿ ಏನೋ ಕಮ್ಮಿ ಮಾಡಿಬಿಟ್ಟವ್ರೆ, ಫುಲ್ ಎಕ್ಸಲೇಟರ್ ಕೊಟ್ಟರೆ ಪೆಟ್ರೋಲೇ ಸಪ್ಲೈ ಆಗಲ್ಲ. ಸರಿ, ಇದ್ರ ಬಗ್ಗೆ ನಾವು ಕೊನೆಯದೊಂದು ವೀಡಿಯೋ ಮಾಡಿ ಹಾಕ್ತೀವಿ, ಲೈಕ್ ರೆಂಟ್ ಗಾಡಿಗಳೆಲ್ಲ ಏನೇನು ಪ್ರಾಬ್ಲಮ್ ಇದೆ, ಏನೇನು ಸ್ಕ್ಯಾಮ್ ಇದೆ ಅಂತ ನೋಡಿರಂತೆ. ಸೊ ಇವಾಗ ಸದ್ಯಕ್ಕೆ ಎಂಜಾಯ್ ಮಾಡಿ. ಹರಿಶ್ಚಂದ್ರಗಡ್ ಬರಬೇಕಾದ್ರೆ ನೋಡ್ಕೊಳ್ಳಿ, ಹಿಂದೆಗಡೆ ಇಲ್ಲಿ HP ಪೆಟ್ರೋಲ್ ಬಂಕ್ ಬರುತ್ತೆ. ಸೊ HP ಪೆಟ್ರೋಲ್ ಬಂಕಿನ ಒಂದು ಚೂರು ಹಿಂದೆ ಒಂದು ರೈಟ್ ಸಿಗುತ್ತೆ, ಅಲ್ಲಿ ನಿಮಗೆ ಡೈರೆಕ್ಷನ್ ಹಾಕಿರ್ತಾರೆ, ಬಟ್ ರೋಡ್ ಸ್ಟಾರ್ಟಿಂಗಲ್ಲಿ ಹಾಕಿರಲ್ಲ. ಸೊ HP ಪೆಟ್ರೋಲ್ ಬಂಕ್ ಅಂತ ಬಂದಿದ ತಕ್ಷಣ ಅಲ್ಲಿಂದ ರೈಟ್ ತೊಗೊಳ್ಳಿ. ಇಲ್ಲಿ ಗೂಗಲ್ ಮ್ಯಾಪ್ಸ್ ಎಲ್ಲ ಒಂದೊಂದ್ಸಲಿ ಸಿಗುತ್ತೆ, ಒಂದೊಂದ್ಸಲಿ ಸಿಗಲ್ಲ.
ಸೊ ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್, ಲಕ್ಕೆಲ್ಲ ನಂಬಕ್ ಹೋಗ್ಬೇಡಿ. ಶಿಸ್ತಾಗಿ ನಾವು ಹೇಳ್ದಂಗೆ ಎಚ್ ಪಿ ಪೆಟ್ರೋಲ್ ಪಕ್ಕ ಬಂದು ಒಂದು ಚೂರು ಹಿಂದೆ ಕಡೆನೆ ರೈಟ್ ತಗೊಳ್ಳಿ, ಅಲ್ಲಿಂದ ಸ್ಟ್ರೈಟ್ ಹೋಗ್ಬೇಕಿನ್ನ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಬೀಸ್ ಚಂದ್ರಗಡ್ಗೆ ಹೋಗ್ಬೇಕಾದ್ರೆ ನಿಮಗೆ ಡ್ಯಾಮ್ ಸಿಗುತ್ತೆ, ಲೈಕ್ ಇಲ್ಲಿನ ಜನಕ್ಕೆಲ್ಲ ನೀರು ಇಲ್ಲಿಂದನೇ ಬರೋದು. ಸೊ ತೋರಿಸ್ತೀನಿ ನೋಡಿ, ಇಲ್ಲೇ ಹಿಂದೆ ಕಡೆ ಇದೆ. ಹೌದು, ಹಿಂದೆ ಕಡೆ ಲೈಕ್ ಲ್ಯಾಂಡ್ ಸ್ಲೈಡ್ ಆಗೋಗಿದೆ. ಇಲ್ಲೆಲ್ಲ ಬಂದರೆ ಕಂಪ್ಲೀಟ್ ಆಗಿ ಮಳೆಗಾಲದಲ್ಲಿ ಎಲ್ಲೇ ಬರಲಿ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಬಟ್ ಇಲ್ಲಿ ಏನು ರೆಡಿ ಮಾಡಿಲ್ಲ. ಬಂಡೆಗಳು ನೋಡಿ ಯಾವ ಯಾವ ಸೈಜ್ ಇದೆ ಒಂದೊಂದು, ಅಪ್ಪ ಕ್ರೇಜಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಕ್ರೇಜಿ ಈ ಕಡೆ ಬಿದ್ದೈತೆ ನೋಡು. ನೋಡಿ ಇಲ್ಲೂ ಹೆವಿಯಾಗಿ ಕುಸಿದೋಗಿದೆ ರೋಡು. ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ, ಯಾವಾಗಾದ್ರೂ ಆಗಲಿ ಬಂಡೆಗಳು ಘಾಟ್ ಸೆಕ್ಷನ್ಗಳಲ್ಲಿ ಮಳೆ ಬರಲಿ ಮಳೆ ಬರದೇ ಇರಲಿ ಹುಷಾರಾಗಿ ಓಡಿಸ್ಬೇಕು. ಯಾವಾಗ ಏನು ಬೀಳುತ್ತೆ ಎಲ್ಲಿ ಬೀಳುತ್ತೆ ಗೊತ್ತಾಗಲ್ಲ, ಹುಷಾರಾಗಿರಿ. ಸೊ ನೋಡ್ತಾ ಇದೀವಲ್ಲ ಹಿಂದೆ ಕಡೆ ಇದೇನೆ ಹರಿಶ್ಚಂದ್ರಗಡ್ ಸ್ಟಾರ್ಟಿಂಗ್ ಟ್ರೆಕ್ ಪಾಯಿಂಟು. ಸೊ ನೋಡೋಕ್ಕೆ ಇಲ್ಲಿ ನೋಡಿ ಒಂದು ಆಚೆ ಹಾಕ್ಬಿಟ್ಟು ಅಲ್ಲಿ ಹಿಂದಿಲ್ ಹಾಕಿದ್ದಾರೆ, ಹಿಂದಿನ ಮರಾಠಿ ಅಂದ್ಕೊಳ್ಳಿ, ಹಿಂದಿಲ್ ಹಾಕಿದ್ದಾರೆ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಅಂತ ಈ ಕಡೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೋದು. ಸೊ ಟ್ರೆಕ್ಕಿಂಗ್ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಎಂಟ್ರೆನ್ಸ್ ಅಷ್ಟೇ, ಇದು ಬೆಟ್ಟ ನಾವು ಹೋಗಬೇಕಾಗಿರೋದು. ಈಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಕಾಣಿಸ್ತಿದೆಯಲ್ಲ ಫುಲ್ಲು, ಫುಲ್ ಟು ಫುಲ್ ಎಂಟೈರ್ ಬೆಟ್ಟನೇ ಒಂದು ಬೆಟ್ಟ ಅಂದರೆ ಹರಿಶ್ಚಂದ್ರಗಡ್ ಅಂತ. ಇದು ಫುಲ್ ಕಂಪ್ಲೀಟ್ ಈಗ ತೋರಿಸುತ್ತಲ್ಲ ಇಷ್ಟೂ ಹರಿಶ್ಚಂದ್ರಗಡ್ ಅಂತಾರೆ. ಇಲ್ಲಿ ಎಲ್ಲ ಬೆಟ್ಟಗಳು ಹಿಂಗೇ ಫುಲ್ ಕಂಪ್ಲೀಟ್ ಒಂಥರ ಕೋಟೆ ಕಟ್ಟಿದಂಗೆ ಕಟ್ಬಿಟ್ಟವ್ರೆ ನೀವು. ಸರಿಗಿದೆ ಬಿಡಿ ಮಾತು, ಅದು ತುಂಬಾ ಸಕ್ಕತ್ತಾಗಿದೆ. ಸೊ ನನ್ನ ಲಗೇಜಲ್ಲಿ ಇದೆ, ಕ್ಯಾಂಪಿಂಗ್ ಚೇರ್ ಇದೆ, ಮತ್ತು ನಮ್ಮ ಗೋಲ್ಡನ್ ಟೋಟಲ್ ಅವರು ಟೆಂಟು ಮತ್ತು ಬ್ಯಾಗ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ. ಎಲ್ಲ ಇದರಲ್ಲಿ ಇರೋದು, ಅದರಲ್ಲಿ ಏನೂ ಇಲ್ಲ. ಏನೂ ಇಲ್ವಾ? ಅವ್ನ ಬಟ್ಟೆ ಮಾತ್ರ ಇರೋದು. ಸೊ ಇದರಲ್ಲಿ ಸ್ಟೌವು, ಗ್ಯಾಸು, ಫುಡ್ಡು, ಫುಡ್ ಐಟಮ್ಸು, ಟೆಂಟು ಎಲ್ಲ ಇಲ್ಲೇ ಇದೆ. ಅದೇ ಅದನ್ನೆಲ್ಲ ಹಾಕೋದಕ್ಕೆ ಚೇರ್ ಇದೆ. ಪ್ರಮತ್ತ ಚೇರ್ ಏನಕ್ಕೆ ನಿಮ್ಗೋಸ್ಕರ ಅಂದ್ರೆ ಒಂದು ಒಳ್ಳೆ ಫೋಟೋ ಬರ್ಲಿ ಅಂದ್ಬಿಟ್ಟು ತಗೊಬಂದಿದ್ದೀನಿ. ಅದು ಎಷ್ಟು, 2 ಕೆಜಿನ 2.5 ಕೆಜಿ ಇದೆ. ಆ ಚೇರ್ನ ಎತ್ಕೊಂಡು ಟ್ರೈನಲ್ಲಿ ಟ್ರೆಕ್ಗೆ ಎಲ್ಲ ಕಡೆ ಸುತ್ತಾಡ್ತಿದ್ದೀನಿ. ನೋಡೋಣ ಆ ಫೋಟೋ ಹೆಂಗೆ ಬರುತ್ತೆ ಅಂತ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಫಾಲೋ ಮಾಡಿ. ಸೊ ಬನ್ನಿ ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡೋಣ. ಹೋಗ್ತಾ ಹೋಗ್ತಾ ಹಂಗೆ ಹೇಳ್ತೀನಿ ಹೆಂಗೆಂಗಿರುತ್ತೆ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನೋಡ್ಬೋದು ಹಿಂದೆ ಕಡೆ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ಧನ್ಯವಾದ ಅಂತ ಹಾಕೋರೆ. ಹೋಗ್ಬೇಕಾದ್ರೆ ಅದನ್ನ ಓದ್ಕೊಂಡು ಹೋಗೋಣ. ಸೊ ಇವಾಗ ಎಂಟ್ರೆನ್ಸ್ಗೆ ವೆಲ್ಕಮ್ ಅಂತ ನಾವೇ ಶುರು ಮಾಡೋಣ. ಸೊ ನೋಡಿ ಇಲ್ಲಿ ಚೇರ್ ಇದೆ, ಫುಲ್ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಸೇಮ್ ಕೆಪಿಗೆ ಹೆಂಗೆ ಹೋಗಿದ್ವಿ ಅವಾಗ ಟೆಂಟ್ ಇತ್ತು, ಇವಾಗ ಚೇರ್ ಇದೆ, ಸೇಮ್ ಅದೇ ಬ್ಯಾಗೆ. ಸಖತ್ ಮಜಾ ಇದೆ. ಕೆಪಿ ಕುಮಾರ್ ಪರ್ವತ ಅಂತ ನೋಡಿಲ್ಲ ಅಂದರೆ ಐ ಬಟನ್ಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಸಖತ್ತಾಗಿದೆ, ನಾನು ಫಸ್ಟ್ ಟೈಮ್ ಟ್ರೆಕ್ ಮಾಡಿದ್ದು ಅದೇನೆ. ಫುಲ್ ಇನ್ಫಾರ್ಮೇಷನ್ ಇದೆ ಟ್ರೆಕ್ದು. ಸೊ ಇವಾಗ ಇಲ್ಲಿಂದ ಹತ್ಕೊಂಡು ಹೋಗೋದು. ಸೊ ಹತ್ತದ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಹೆವಿ ಡಿಫಿಕಲ್ಟ್ ಆಗಿದೆ ನೋಡಿ, ಫುಲ್ ಸ್ಟೀಪು ಇಲ್ಲಿಂದ ಅಷ್ಟೇ. ಸೊ ನೋಡಿ ನಿಮ್ಮ ಕ್ಯಾಮ್ರಲ್ಲಿ ಕಾಣಿಸುತ್ತೋ ಇಲ್ವೋ, ನಿಮ್ಮ ಕ್ಯಾಮ್ರಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಲಿಟ್ರಲ್ ಆಗಿ ಹೆವಿ ಸ್ಟೀಪ್ ಇದೆ. ಗೋಲ್ಡನ್ ಟೋಟಲ್ ಅವರು ಎಲೆಕ್ಟ್ರಲ್ ತಂದಿದ್ದಾರೆ, ಲೈಕ್ ಹತ್ತಬೇಕಾದ್ರೆ ಸುಸ್ತು ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಅಂತಲೇ ಒಂದು 4 ಪ್ಯಾಕೆಟನ್ನು ತಂದಿದ್ದಾರೆ. ಸೊ ಇದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು 1 ಲೀಟ್ರ್ ನೀರಿಗೆ 1 ಪ್ಯಾಕೆಟ್ ಹಾಕ್ಕೊಂಡ್ರೆ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಟ್ರೈ ಮಾಡಿ ನೀವು. ಅಂತೂ ಹೆವಿ ಆಗಿದೆ, ಹತ್ತಕ್ಕೆ ಆಗ್ತಾ ಇಲ್ಲ, ಲಿಟ್ರಲ್ಲಾಗಿ ಆಗ್ತಾಯಿಲ್ಲ. ಯಾಕಂದರೆ ಹಿಂದೆ ಕಡೆ ಬ್ಯಾಗ್ ಇದೆಯಲ್ಲ, ಕೈಯಲ್ಲಿ ಚೇರ್ ಬೇರೆ, ಹೆವಿ ಕಷ್ಟ ಆಗ್ತದೆ. ಒಂದು 5% ಅನ್ನೋ ಬಂದಿದ್ದೀವಿ. ಸಕ್ಕತ್ತಾಗಿದೆ ನೋಡಿ, ಫುಲ್ 360 ಮೌಂಟೇನು ತೋರಿಸ್ತೀನಿ. ಸುತ್ತ ಎಲ್ಲಿ ನೋಡೋದು ಬೆಟ್ಟನೇ. ಆಮೇಲೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದು ಲಿಂಗ ಇದೆಯಂತೆ, ಮತ್ತು ಒಂದು ಅದು ಲಿಂಗ ಬಂದು 11 ಫೀಟ್ ಇದೆ. ಆಮೇಲೆ ಅದಕ್ಕೆ ಮುಕ್ಕಾಲು ಭಾಗ ಇಲ್ಲ 90% ಅಷ್ಟು ನೀರು ತುಂಬಿರುತ್ತಂತೆ. ಸೊ ಅಲ್ಲೆಲ್ಲ ಹೋಗಿ ಇಳ್ಕೊಂಡು ಆಡ್ಬೋದು ಅಂದಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಆಮೇಲೆ ದೇವಿ ಬೆಟ್ಟ ಒಂದಿದೆ, ಸೊ ಅದನ್ನು ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರಿವರ್ಸ್ ವಾಟರ್ಫಾಲ್ಸ್ ಇದೆ, ಲೈಕ್ ಕ್ಯಾಂಪಿಂಗ್ ಮಾಡ್ಕೊಂಡು ಕರ್ವ್ ಪ್ಲೇಸ್ ಇದೆ, ಅಲ್ಲಿ ರಿವರ್ಸ್ ವಾಟರ್ಫಾಲ್ಸ್ ಬೇರೆ ಆಗುತ್ತೆ. ಅಕಸ್ಮಾತ್ ನೀರಿತ್ತು ಅಂದರೆ ತೋರಿಸ್ತೀನಿ, ನೀರಿಲ್ಲ ಅಂದರೆ ನೀರಿದ್ದರೆ ಹೆಂಗಿರುತ್ತೆ ಅಂತ ಒಂದು ಕ್ಲಿಪ್ ಏನಾದರೂ ಹಾಕ್ತೀನಿ ನೋಡಿ, ಮಜಾ ಮಾಡಿ. ಶಿವಲಿಂಗೆ ಇಲ್ಲಿ ನೋಡಿ ಸ್ಟೀಪ್ ಹಿಂಗಿದೆ, ಇದು ಹಿಂಗಿದೆ. ನಾವಿಲ್ಲಿದ್ದೀವಿ, ಕ್ಯಾಮ್ರಾ ಗೋಪ್ರೋ ಎಲ್ಲ ಹಿಡ್ಕೊಂಡು ಹತ್ತೋ ಅಷ್ಟೊತ್ತಿಗೆ
ದೇವರು ಕಾಣಿಸ್ತಾರೆ ಇಲ್ಲಿ. ಇಲ್ಲಿ ನೋಡಿ ಹೆಂಗಿದೆ ಅಪ್ಪ. ಅತ್ತೆ ಜೈ ಮಕ್ಕಳಮ್ಮ ಅಂತ ಹತ್ಬೇಕು. ಜೈ ಶಿವಾಜಿ. ಜೈ ಏನಂತೀರ? ಓ ಸೂಪರ್. ನಾನು ಆಕ್ಚುಲಿ ಆಗದೇ ಇಲ್ಲ ನನ್ನ ಕೈಲಿ ಅನ್ಕೊಂಡೆ, ಆಗ್ಲೇ ಎರಡನೇ ಟ್ರೆಕ್ ಅರ್ಧದಲ್ಲಿದ್ದೀನಿ, ನಾಳೆ ಇನ್ನೊಂದಲ್ಲಿ ಇದ್ದೀವಿ, ನಾಳೆ ಇನ್ನೊಂದು ಮಾಡೋಣ. ಸೊ ವಿವ್ ತೋರಿಸ್ತೀನಿ ನೋಡಿ, ತುಂಬಾ ಸಕ್ಕದಾಗಿದೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ತುಂಬಾ ಕ್ರೇಜಿ ಆಗಿದೆ. 360 ವ್ಯೂ ಇದೆ ಇಲ್ಲಿ, ಎಲ್ಲೇ ಒಂದು 360 ವ್ಯೂ, ನಾವು ಆವಾಗವಾಗ ಮತ್ತೆ ಹೇಳೋಕ್ಕಾಗಲ್ಲ. ಸೊ ಗುಹೆ ಇದೆ, ಸೇಮ್ ಬಕ್ಕೊಂಡೆ ಹೋಗಬೇಕು, ಬಟ್ ಸೈಡಲ್ಲಿ ಗ್ರಿಲ್ಸ್ ಹಾಕಿದ್ದಾರೆ. ಮತ್ತು ಇಲ್ಲೊಂದು ಚೂರು ಮೇಲೆ ತೋರಿಸಿ ನೋಡಿ, ಇಲ್ಲಿಂದ ವಾಟರ್ಫಾಲ್ಸ್ ಬೀಳುತ್ತೆ, ಹಿಂಗೆ ಬಿದ್ದು ಇಲ್ಲಿಂದ ಹಿಂಗೆ ಹರ್ಕೊಂಡು ಹೋಗುತ್ತೆ. ಸೊ ನೋಡಿ ಹೆವಿ ಆಗಿದಲ್ಲ, ವ್ಯೂ ಅಂತೂ ತುಂಬಾ ಸಕ್ಕದಾಗಿದೆ, ಅಲ್ಟಿ ಆಗಿದೆ. ಏ ಮಾತಾಡಂಗೆ ಇಲ್ಲ ಬಿಡ್ರಿ. ಚೇರ್ ಏನಕ್ಕೆ ಚೇರ್ ಏನಕ್ಕೆ ಅಂತ ಅಂದ್ಕೊಂಡಿರ್ತೀರ, ಅಲ್ಲಿ ನೋಡಿ ಚೇರ್ ಹಾಕ್ಕೊಂಡು ಇಷ್ಟೊತ್ತು ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ಹೆವಿ ಕಾಲು ನೋವ್ತಾಯಿತ್ತು ಗೊತ್ತು, ಬಂಡೆ ಮೇಲೆ ಕೂತ್ಕೋಬೋದು, ಒಂದು ಫೋಟೋಗೋಸ್ಕರ ತೊಗೊಬಂದೆ ಅಷ್ಟೇ. ಆಮೇಲೆ ಇನ್ನು ಮೇಲುಗಡೆ ಒಳ್ಳೊಳ್ಳೆ ವ್ಯೂ ಪಾಯಿಂಟಲ್ಲಿ ಸಿನಿಮ್ಯಾಟಿಕ್ಕೆಲ್ಲ ತೊಗೊಳೋಣ ಅಂತ ನಾವು ಹೇಳಿದೆ. ನಾನು ಗೋಲ್ಡನ್ ಅವ್ರಿಗೆ ಬರೋ ಬೇಡ ಊಟ ತಿನ್ಕೊಂಡು ಹತ್ತಾನ ಅಂತ. ಏ ಬಾ ಮುಂದೆ ಸಿಗುತ್ತೆ ಅಂದ್ಬಿಟ್ರು. ಚಿಪ್ಸು ಬಿಸ್ಕೆಟ್ ಬಿಟ್ಟರೆ ಇನ್ನೇನು ಸಿಗ್ತಿಲ್ಲ. ಹಾಂ ಕೆಳಗಡೆ ಒಂದು 2 ಅಂಗಡಿ ಇತ್ತಲ್ಲ. ಅಯ್ಯೋ ಹೆಂಗತ್ತವ್ರೆ, ಹೆಂಗಿದೆ ಸ್ಟೀಪ್ ಅಂತ. ಅಬ್ಬಾ ಈ ಕಡೆ ನೋಡಿ, ಫುಲ್ಲು ಹಿಂಗೆ ಸ್ಟೀಪ್ ಇರೋದು. ಅಯ್ಯೋ ದೇವ್ರೆ. ಆದರೆ ನೀವೇನಾದ್ರೂ ಟ್ರಿಕ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಹಾರಾಷ್ಟ್ರಗೆ ಅಕ್ಟೋಬರ್ ಹಂಗೆ ಬನ್ನಿ, ಸೂಪರ್ ಆಗಿರುತ್ತೆ. ಅದು ಸೆಪ್ಟೆಂಬರ್ ಎಂಡು, ಅಕ್ಟೋಬರ್ಗೆ ಬಂದುಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್. ಅವಾಗವಾಗ ಸುಸ್ತಾಗ್ತಿರುತ್ತೆ ಟ್ರೆಕ್ಸ್ ಮಾಡಬೇಕಾದ್ರೆ, ಬಟ್ ಲೆಫ್ಟ್ ಸೈಡಲ್ಲಿ ಇಲ್ಲ ರೈಟ್ ಸೈಡಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ, ನೀರು ಹೋಗ್ತಿರೋದು ಸಿಗುತ್ತೆ. ಅಷ್ಟೊಂದು ಟಫ್ ಏನಿಲ್ಲ, ಒಂದು ಸ್ವಲ್ಪ ಕಲ್ಲುಗಳೊಂದು 1-1.5 ಅಡಿ ಹೈಟ್ ಇದೆ ಅಷ್ಟೇ. ಸೊ ಟ್ರೆಕ್ಕಲ್ಲಿ ಸುಸ್ತಾಗಬಾರ್ದು ಅಂದರೆ ಈ ಥರ ಬಾಕ್ಸ್ಗಳಲ್ಲಿ ಡ್ರೈ ಫ್ರೂಟ್ಸ್ ತೊಗೊಬನ್ನಿ. ಸೊ ಏರ್ ಟೈಟ್ ಇತ್ತು ಅಂದರೆ ಒಳ್ಳೆಯದು. ಸೊ ಈ ಥರ ಡ್ರೈ ಫ್ರೂಟ್ಸ್ ತೊಗೊಬಂದ್ವಿ, ನಿಮಗೆ ಹೋಗ್ತಾ ತಿನ್ಕೊಂಡು ತಿನ್ಕೊಂಡು ಹೋದರೆ ಯೂಸ್ ಆಗುತ್ತೆ. ನಾವು ಒಂದು 4-5 ಟ್ರಕ್ಸ್ ಅಲ್ವಾ, ಅದಕ್ಕೆ ಒಂದು ಫುಲ್ ಬಾಕ್ಸ್ ತೊಗೊಬಂದ್ಬಿಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ ತಿಂದಷ್ಟು ಸೂಪರು, ಒಳ್ಳೆ ಎನರ್ಜಿ ಸಿಗುತ್ತೆ, ಹತ್ತಕ್ಕೂ ಸೂಪರ್ ಅನ್ಬೋದು. ಈ ಕಡೆ ಅಂತೂ ಫುಲ್ ಬೆಲ್ಟ್ ನೋಡಿ, ಆ ಕಡೆಯಿಂದ ಫುಲ್ಲು ಎಷ್ಟು ಅಗಲ ಇದೆ ನೋಡೋದು ಬೆಟ್ಟ. ಸೀರಿಯಸ್ ಆಗಿ ಹೆವಿ ಅಗಲ ಇದೆ. ಇವಾಗ ಫೈನಲ್ ಪ್ಯಾಚ್ ಅಂದರೆ ಕಣ್ಣೆದು ಕಡೆ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ನಾವು ರೀಚ್ ಆಗಿದ್ದೀವಿ, ತುಂಬಾ ಪವರ್ಫುಲ್ ದೇವಸ್ಥಾನ ಅಂತೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸೊ ಈಗ ನೆಕ್ಸ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಅದೇನೆ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ, ನಾನು ಫೋಟೋ ಹಾಕ್ತೀನಿ ಆಮೇಲೆ ಮತ್ತೆ ತೋರಿಸ್ತೀನಿ. ಮತ್ತು ಈ ಕಡೆ ಹಟ್ಗಳಿದೆ ನೋಡಿ. ಸೊ ಅವೆಲ್ಲ ಬಂದುಬಿಟ್ಟು ನಿಮಗೆ ಊಟ ಅದು ಇದು ಬೇಕಂದರೆ ಏನಿಲ್ಲ, 2 ಅವರ್ ಹತ್ಬಿಟ್ಟು ಹೋಗೋದು. ಸ್ವಲ್ಪ ಜನ ಕ್ಯಾಂಪಿಂಗ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹಿಂದೆಗಡೆ. ಅದು ಶಿವನ ಟೆಂಪಲ್ಲು, ಸಕ್ಕದಾಗಿದೆ. ಲಿಂಗ ಎಲ್ಲ ಇದೆಯಂತೆ, 11 ಫೀಟ್ ಲಿಂಗ ಅಂದರೆ ತಮಾಷೆನಾಗೋದು. ಅದು ಇಷ್ಟು ದೊಡ್ಡ ಬೆಟ್ಟದ ಮೇಲೆ ತಂದಂತೂ ಇಟ್ಟಿಲ್ಲ, ಇದು ಹೆವಿ ಪವರ್ಫುಲ್ ಅಂತೆ ಅವಾಗಿನ ಕಾಲದ್ದು. ಸೊ ಇದು ಡೀಟೇಲ್ಸ್ ಎಲ್ಲ ಏನೇನಿದೆ ನಾನು ನಿಮಗೆ ನಾಳೆ ಬೆಳಿಗ್ಗೆ ಪಕ್ಕ ಕೊಡ್ತೀನಿ. ಸೊ ನಾಳೆ ಬೆಳಗಿನ ವೀಡಿಯೋಗೆ ವೆಯ್ಟ್ ಮಾಡಿ, ಇದು ಪಕ್ಕ ಡೀಟೇಲ್ಸ್ ಕೊಡ್ತೀನಿ ಟೆಂಪಲ್ ಬಗ್ಗೆ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಟೆಂಪಲ್ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ನೀವು ನೋಡಿ, ಏನು ಸಕ್ಕದಾಗಿದೆ ಇಲ್ಲಿನ ಟೆಂಪಲ್ಲು. ವರ್ಕು ಅಷ್ಟೇ ಕ್ರೇಜಿಯಾಗಿ ಮಾಡಿದ್ದಾರೆ, ತುಂಬಾ ಸಕ್ಕದಾಗಿದೆ. ಇಲ್ಲಿಂದ ನೋಡೋದಕ್ಕೂ ಅಷ್ಟೇ ಇಷ್ಟು ದೂರ ಇಂಥ ಟೆಂಪಲ್ಲು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇನ್ನು ಅಲ್ಲೆಲ್ಲ ಹೋಗೋಣ, ಲೈಟ್ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಹೆವಿ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಕುತ್ಕೊಂಡು ಫಸ್ಟ್ ಏನು ತಿಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸೊ ನೋಡಿ ಸನ್ಸೆಟ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಕೊಂಕನ್ ಕಡ ಅಂತ. ಸೊ ಇಲ್ಲಿ ನೋಡಿ ಇನ್ನು ಕೊಂಕನ್ ಕಡಾಗೆ ಇನ್ನು 1.5 ಕಿಲೋಮೀಟ್ರ್ ಇದೆ, ಹತ್ತೋದಕ್ಕೆ ಟೈಮ್ ಆಗಿ ಕತ್ಲೆ ಆಗೋಗುತ್ತೆ. ಸೊ ನಾವು ಬೆಳಿಗ್ಗೆ ಸನ್ರೈಸಲ್ಲಿ ತೋರಿಸ್ತೀನಿ ನಿಮಗೆ ಆ ವಿಡಿಯೋನ. ಸಕ್ಕದಾಗಿದೆ ಟೆಂಪಲ್, ಇದು ನೀರಿದೆ ಟೋಟಲ್. ಅದು ಸನ್ಸೆಟ್ನ ಬೇರೆ ಕಡೆ ನೋಡೋಣ, ಬೇರೆ ಕಡೆ ನೋಡೋಣ, ಬೇರೆ ಕಡೆ ನೋಡೋಣ ಅಂತ ಮಾಮೂಲಿ ಟೆಂಪಲ್ ಕಡೆಯಿಂದ ಅದಾಕಂಡು ಇನ್ನೊಂದು ಕಡೆ ಕರ್ಕೊಳ್ತವ್ರೆ. ಇನ್ನೂ 1 ಕಿಲೋಮೀಟ್ರ್ ನಡಿಬೇಕಂತೆ. ಆಲ್ರೆಡಿ ಅರ್ಧ ಜ್ಯೂಸ್ ಇಳಿದೋಗ್ಬಿಟ್ಟಿದೆ, ಇವಾಗ ಮತ್ತೆ ಫುಲ್ ಇನ್ನೂ. ಪರವಾಗಿಲ್ಲ ನೋಡಿ, ಹತ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಒಳ್ಳೆ ವ್ಯೂ ಬೇರೆ ಇದೆ ನೋಡಿ, ಮಜಾ ಮಾಡಿ. ಅದಕ್ಕಿಂತ ಒಂದು ಚೂರು ಮುಂದೆ ಹೋದರೆ ಕ್ಯಾಂಪಿಂಗ್ ಸೈಟ್ ಸಿಗುತ್ತೆ. ಸೊ ಅದೇ ಕ್ಯಾಂಪಿಂಗ್ ಸೈಟಲ್ಲಿ ನಾವಿವತ್ತು
ಕ್ಯಾಂಪ್ ಮಾಡ್ತಾ ಇದೀವಿ. ಸನ್ರೈಸ್ ಅಂತೂ ಸೂಪರಾಗಿ ಸಿಗುತ್ತೆ, ಸನ್ಸೆಟ್ ಅಂತೂ ದೇವರಾಣೆ ಗೊತ್ತಿಲ್ಲ. ಬಟ್ ಇಲ್ಲಿ ಸನ್ಸೆಟ್ಕಿನ್ನ ಇನ್ನೂ ಸಕ್ಕತ್ತಾಗಿದೆ, ತೋರಿಸ್ತೀನಿ ನೋಡಿ. ವ್ಯೂವು ಎಷ್ಟು ಡೆಪ್ತ್ ಇದೆ ನೋಡಿ, ಓಬೋ ತುಂಬಾ ಸಕ್ಕತ್ತಾಗಿದೆ ಪ್ಲೇಸು. ಬಂದಿದ್ದು ಹೊರ್ತಿದೆ, ಹತ್ತಿದ್ದು ಸುಸ್ತೆಲ್ಲ ಹೊಂಟೋಯ್ತು ಒಂದು ಸೆಕೆಂಡ್ಗೆ. ಅವಾಗಿಂದ ನಿಮಗೆ ವ್ಯೂ ತೋರಿಸ್ತಾ ಇದೆ. ಇಲ್ಲಿ ಬಂದ್ವಿ ಸನ್ಸೆಟ್ಟು ನೋಡೋಣ ಅಂತ, ಬಟ್ ಸನ್ಸೆಟ್ ಸಿಗಲಿಲ್ಲ. ಬಟ್ ಫುಲ್ ಕ್ಲೌಡ್ಸ್ ಇದೆ, ಡೆಪ್ ಮಾತ್ರ ಸಕ್ಕತ್ತಾಗಿದೆ. ಸನ್ಸೆಟ್ಕಿನ್ನ ತುಂಬ ಮಜಾ ಮಾಡಿದ್ವಿ, ಚೆನ್ನಾಗಿದೆ. ಸೊ ಇಲ್ಲಿಂದ ನಿಮಗೆ ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ, ಕ್ರೇಜಿ ಆಗಿದೆ. ಫೋಟೋಸ್ ಅಂತೂ ಇನ್ನೂ ಮಸ್ತಾಗಿ ಬಂದಿದೆ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆಗ ಇಲ್ಲಿಂದ ನೆಕ್ಸ್ಟು ಅಲ್ಲಿ ಇಲ್ಲದಾದ್ರು ಹಿಂದೆಗಡೆ ಹೋಗ್ಬಿಟ್ಟು ಟೆಂಟ್ ಹಾಕ್ತೀವಿ. ಸೊ ಅದನ್ನು ತೋರಿಸ್ತೀನಿ, ಬನ್ನಿ. ಸೊ ಇವಾಗ ನಾವು ಟೆಂಟ್ ಹಾಕ್ತಾ ಇದ್ದೀವಿ, ಒಬ್ಬನೇ ಹಾಕ್ತಾ ಇದ್ದೀವಿ. ಟೆಂಟು ಸುಮ್ಮನೆ ಹಾಕಿ ಇಡೋದಲ್ಲ, ಹಿಂಗೆಲ್ಲ ಹೊಡೆಯೋದು ಇರುತ್ತೆ. ಬಲ ಹಂಗೆ ಹೊಡಿದೀವಿ ನಾರ್ಮಲ್, ಆಮೇಲೆ ಸಿಕ್ಸಣ. ಸ್ವಲ್ಪ ಇನ್ನ ದೂರ ಹೊಡಿವಿ, ದೂರ ಹೊಡಿವಿ, ಟೈಟಾಗಿ ಇಳಿವಿ. ಹಾಂ, ನಾವು 1000 ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಇಲ್ಲಿ. ಆದರೆ ಖುಷಿ ಏನಂದರೆ ಕನ್ನಡನೂ ಮಾತಾಡ್ತಾವ್ರು ಇಲ್ಲಿ ಬಂದು, ನನಗೆ ಅಲ್ಲೇ ಖುಷಿಯಾಗೋಯ್ತು. ಸೊ ಇಲ್ಲೊಬ್ಬರು ಕನ್ನಡದ ಸಿಕ್ಕವ್ರು ನೋಡಿ, ಹಾಯ್ ಹೇಳ್ಬಿಡಿ. ಹಾಯ್. ನಿಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ, ನಂಬರ್ ಒನ್. ಹೌದು, ಮತ್ತೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ನೀವು ಯಾವಾಗಾದ್ರೆ ಬಂದ್ರೆ ಈ ಕಡೆ ಸೈಡ್ ಒಂದು ಟ್ರಿಪ್ ಮಾಡಿ ಬನ್ನಿ, ಬನ್ನಿ, ಭಾಳ ಹ್ಯಾಪಿಯಾಗಿರ್ತೀರಾ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು, ಟ್ರ್ಯಾಕಿಂಗ್ ಮಾಡೋಕ್ಕೆ ನಂಬರ್ ಒನ್ನೇ. ಇವಾಗ ಅಲ್ಲಿ ಟೆಂಟ್ ಹಾಕಿದ್ದೀವಿ, ನೆಕ್ಸ್ಟು ಕ್ಯಾಂಪೆಲ್ಲ ಹಾಕ್ತೀವಿ. ಸೊ ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಸೊ ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವೀಡಿಯೋ ನೋಡ್ತಾ ಇದ್ದೀವಿ, ಪಕ್ಕ ಸೂಪರಾಗಿರುತ್ತೆ. ಸನ್ರೈಸ್ ತೋರಿಸ್ತೀವಿ, ಆಮೇಲೆ ಫುಲ್ ಈ ಕಡೆ ಎಲ್ಲ ಸುತ್ತಾಡ್ತೀವಿ, ಟ್ರೆಕ್ಕಿಂದ ಇಳಿತೀವಿ, ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಸೂಪರಾಗಿರುತ್ತೆ, ಮಜಾ ಇರುತ್ತೆ. ಸೊ ನಾಳೆ ವೀಡಿಯೋಗೆ ವೆಯ್ಟ್ ಮಾಡಿ, ಅಂದರೆ ನಾಳೆ ಅಂದರೆ ನೆಕ್ಸ್ಟ್ ವೀಡಿಯೋಗೆ. ಸೊ ಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.